ತಮ್ಮ ವಿದ್ಯಾಭ್ಯಾಸ ಏನಿದೆ? ವಿದ್ಯಾಭ್ಯಾಸ ನಾಲ್ಕನೇ ಕ್ಲಾಸಿನವರೆಗೆ ಕಲಿತಿದ್ದು ನಾವು ಓದು ಬರ. ನಿಮಗೆ ಕಾಯಕ ಅನ್ನೋದು ಏನು? ಕಾಯಕ ಅಂದರೆ ಒಂದು ಶ್ರಮ, ಸಾಧನೆ ಬೇಕು ಮನುಷ್ಯನಿಗೆ. ಸಣ್ಣವರಿಂದ ಮುದುಕರವರೆಗೆ ನಮಸ್ಕಾರ, ಹಿಂಗೆ ಕೈ ಜೋಡಣೆ ಮಾಡೋದೇ. ಮತ್ತವ ಸಣ್ಣವ ದೊಡ್ಡವ ಹೇಳೋದಿಲ್ಲ, ದೊಡ್ಡವ ಒಬ್ಬನೇ ಜಗತ್ತಿಗೆ ಇರೋದು. ಮೊದಲನೇ ತಿಂಗಳ ಪಗಾರ ಅಂದ್ರೆ ತಿಂಗಳಿಗೆ 30 ರೂಪಾಯಿ. ಆಗ ನೋಡಿದ್ರೆ ಅಂಚೆ ಅಣ್ಣ ಅನ್ನೋರು ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಭಾವನೆ. ಯಾಕಂದ್ರೆ ಎಷ್ಟೊಂದು ಭಾವನೆಗಳನ್ನ ಹೊತ್ತು ತರ್ತಾ ಇದ್ರಿ ನೀವು. ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಮನುಷ್ಯಂದು ಈಗ ಈ ಕ್ಷಣದಲ್ಲಿ ನಿಮ್ಮ ಮುಂದೆ ದೇವ್ರು ಬರ್ತಾರೆ ಅನ್ಕೊಳ್ಳಿ, ಪ್ರತ್ಯಕ್ಷ ಆಗ್ತಾರೆ, ಪಿಲ್ಲು ಅವರೇ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ನೀವ್ ಏನ್ ಕೇಳ್ತೀರಾ? ಇದು ಕೊಡೋ ಕೈ, ಇದು ಬೇರೆ ಕೈ ಹೇಳಿ ಕೊಡೋ ಕೈ. ಕೆಲಸ ಅವ್ರು ಮಾಡ್ತಾರ ಕೆಲಸದಲ್ಲಿ ಹೇಗೆ ಒಂದು ಸಾರ್ಥಕತೆಯನ್ನ ಅವ್ರು ಕಂಡ್ಕೊಳ್ಬಹುದು? ಸಾರ್ಥಕತೆ ಅಂದ್ರೆ ನಾನು ಹೇಳಿದ್ನಲ್ರಿ ನಿಮ್ಗೆ, ಯಾರೇ ಒಂದು ಸಣ್ಣ ಕೆಲಸ ಇರಲಿ ದೊಡ್ಡದಿರ್ಲಿ, ಒಂದು ಕಸ ಹೊಡೆಯೋದ್ಬೇಕಾದ್ರೆ ಇರ್ಲಿ, ಆ ಕಸ ಹೊಡೆಯೋದಾದ್ರೂ ಅದು ಅಷ್ಟು ನಿಯತ್ತಿನಿಂದನೇ ಮಾಡಬೇಕು. ಉದರ ನಿಮಿತ್ತ ಬಹುದು ಕೃತ ವೇಷಂ ಅಂತ ಮಾತಿದೆ. ಜನಸೇವೆ ಜನಾರ್ದನ ಸೇವೆ ಅನ್ನೋ ಮಾತು ಕೂಡ ಇದೆ. ಮನುಷ್ಯ ತನ್ನ ಜೀವನ ನಿರ್ವಹಣೆಗಿರ್ಬೋದು, ಇಲ್ಲ ಅವನ ಒಂದು ಜೀವಮಾನದಲ್ಲಿ ಎಷ್ಟೋ ಒಂದು ಕೆಲಸಗಳನ್ನ ಮಾಡ್ತಾನೆ. ಹಾಗೆ ಕೆಲವೊಂದ್ಸರಿ ತನಗಾಗಿನೂ ಮಾಡೋದಿರುತ್ತೆ, ಕೆಲವೊಂದ್ಸರಿ ಜನಾರ್ದನ ಸೇವೆ ಅಂತಲೂ ಮಾಡ್ತಾನೆ. ಜನರಿಗೋಸ್ಕರ ಮಾಡುವಂಥ ಸೇವೆನ ಜನಾರ್ದನ ಸೇವೆ ಅಂತಲೂ ಹೇಳ್ತಾರೆ. ಇವತ್ತು ನಾವು ಒಂದು ಕಾಯಕ ಮಾಡ್ತಾ ಇದ್ದಂತಹ ವ್ಯಕ್ತಿನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವೀಗ ಇರೋದು ಶಿರ್ಸಿಯ ದೇವನಹಳ್ಳಿಯ ಅಂಚೆ 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 ಅಂತ ಹೇಳ್ತಾ ಇದ್ದೀವಿ. ನಿಮ್ಗೆ ಬಹುಶಃ ಗೊತ್ತಾಗ್ಬೋದು, ಹೋಗಿ ತಿಳ್ಕೊಳ್ಳೋಣ ಏನಿದು ಅಂಚೆ ಅನ್ನೋ ವರ್ಡ್ನ ನಾವು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಅಂತ. ಬನ್ನಿ ಅಲ್ಲೇ ಹೋಗಿ ತಿಳ್ಕೊಳ್ಳೋಣ ಯಾರ ವಿಶೇಷ ವ್ಯಕ್ತಿ, ಅವ್ರು ಮಾಡಿರುವಂತಹ ಸಾಧನೆ ಏನಿದೆ ಅಂತ. ಬನ್ನಿ ಸರ್. ನಮಸ್ತೆ, ನಿಮ್ಮ ಒಂದು ಆಶೀರ್ವಾದ ಬೇಕು ನನಗೆ. ನಾವು ಭೇಟಿ ಮಾಡಬೇಕು ಅಂತ ಬಂದಿರುವಂತಹ ವಿಶೇಷ ವ್ಯಕ್ತಿ ಇವರೇನೆ. ಜನರ ಜೀವನದಲ್ಲಿ ಹಾಸು ಹೊಕ್ಕಾಗಿದ್ದಂತಹ ವ್ಯಕ್ತಿ. ಪ್ರತಿದಿನ ಇವ್ರು ಬಂದ್ರೆ ಇವ್ರು ಬರೋದನ್ನೇ ಕಾತರದಿಂದ ಕಾಯ್ತಾ ಇದ್ದಂತಹ ದಿನಗಳಿದ್ವು. ಇವ್ರು ಹೋಗದೆ ಇರುವಂತಹ ಜಾಗ ಇಲ್ಲ ಈ ಒಂದು ಪ್ರದೇಶದ ಸುತ್ತಮುತ್ತ. ಇವ್ರ ಹೆಸರು ಪಿಲ್ಲು ಮರಾಠಿ ಅಂತ, ಅಂಚೆ ಅಣ್ಣ ಅಂತಾನೆ ಇಲ್ಲಿ ತುಂಬಾನೇ ಪ್ರಸಿದ್ಧವಾಗಿರುವಂತಹ ವ್ಯಕ್ತಿ. ಈ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಮಾಧ್ಯಮ ಇಲ್ಲದೆ ಇದ್ದಂತಹ ಸಮಯದಲ್ಲಿ ಟೆಲಿಫೋನ್ ಇರ್ಬೋದು, ಅದಕ್ಕಿಂತ ಮುಂಚೆ ಯಾವುದೇ ಒಂದು ಮಾಧ್ಯಮ ಇಲ್ಲದೆ ಇದ್ದಂತಹ ಸಮಯದಲ್ಲೂ ಕೂಡ ಮನೆ ಮನೆಗಳಿಗೂ ಹೋಗಿ ಅದರಲ್ಲೂ ಕಾಲ್ನಡಿಗೆಯಲ್ಲಿ ಹೋಗಿ ಸುದ್ದಿಗಳನ್ನ ಯಾವುದೋ ಒಂದು ಕಾಗದ ಪತ್ರಗಳನ್ನ ತಲುಪಿಸ್ತಿದ್ದಂತಹ ವಿಶೇಷ ವ್ಯಕ್ತಿ ಇವರು. ಇವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ನಾವು ಬಂದಿದ್ದೀವಿ ಈಗ. ಹೌದಲ್ಲ, ಬನ್ನಿ ಹೋಗೋಣ. ಅವ್ರ ಜೀವನ ಹೇಗಿತ್ತು ಆಗ ಈಗ ಹೇಗಿದೆ, ಇವರ ಒಂದು ವಿಶೇಷ ಅನುಭವಗಳನ್ನ ತಿಳ್ಕೊಂಬರೋಣ. ಅಂಚೆಯ ಅಣ್ಣ ಬಂದಿ ಹಣನ್ನ ಅಂಚೆಯ ಹಂಚಲು ಮನೆ ಮನೆಗೆ ಸಾವಿರ ಸುದ್ದಿಯ ಬೀರುತ್ತ ಬರುವನು ತುಂಬಿದ ಚೀಲವು ಹೆಗಲೊಳಗೆ. ಅಂದೊಂದು ಕಾಲಾಯಿತು, ಅಂಚೆ ಪೇದೆ ಮನೆಯ ಬಾಗಿಲಿಗೆ ಬಂದರು ಅಂದರೆ ಬಹಳ ಕುತೂಹಲ. ನಮಗೆ ಪತ್ರ ಎಲ್ಲಿಂದ ಬಂದಿದೆಯೋ, ಅದರಲ್ಲಿ ಏನು ವಿಷಯ ಇದೆಯೋ ಅಂತ ತಿಳಿಯುವಂಥ ಕಾತರ. ಒಂದು ಪುಟ್ಟ ಕಾಡಿನಲ್ಲಿ ಬರೆದ ಒಂದೆರಡು ಸಾಲುಗಳೇ ಇರಲಿ, ಹಲವು ಬಾರಿ ಅದನ್ನು ಓದಿ ಖುಷಿ ಪಡುವುದು ಮಾಮೂಲಿ. ಹಳ್ಳಿಯಲ್ಲಿರುವ ಒಂದು ಸಣ್ಣ ಅಂಚೆ ಕಚೇರಿಯೇ ಅಲ್ಲಿರೋ ಜನರ ಕೇಂದ್ರ ಸ್ಥಾನ ಆಗಿರ್ತಾ ಇತ್ತು. ಅಂಚೆಯಣ್ಣ ಬೇರೆ ಯಾರೋ ಆಗಿರಲಿಲ್ಲ, ನಮಗೆ ಒಬ್ಬ ನಿಕಟ ಬಂಧು ಆಗಿದ್ದ. ಆತ ಕೆಲವರಿಗೆ ಪತ್ರ ಓದಿ ಹೇಳುತ್ತಿದ್ದರೆ ಇನ್ನು ಕೆಲವರಿಗೆ ಪತ್ರ ಬರೆದು ಕೊಡ್ತಿದ್ದ. ಆತ ಕಾಣದಿದ್ದರೆ ಏನೋ ಒಂದು ಚಡಪಡಿಕೆ, ಊರಿಗೆ ಬಂದರೆ ನಮ್ಮ ಮನೆಗೆ ಬರುವನೆ ಅಂದು ಕಾತರದಿಂದ ಕಾಯ್ತಾ ಇದ್ವಿ. ಆತ ಏನಾದರೂ ಒಂದು ಪತ್ರ ಕೊಟ್ಟರೆ ಅಂದು ಅದೇನೋ ಸಂಭ್ರಮ. ಪತ್ರ ಬರೆಯುವುದು, ಹಾಗೆ ಬರೆದ ಪತ್ರಗಳಿಗೆ ತಿರುಗಿ ಬರೆಯಬೇಕಾದ ಉತ್ತರಗಳಿಗಾಗಿ ಕಾಯುತ್ತಿದ್ದ ದಿನಗಳು ಅದೆಷ್ಟೋ ಚೆಂದ ಇದ್ದವು ಅಲ್ವಾ? ಈಗ ಮಾಹಿತಿ ತಂತ್ರಜ್ಞಾನದ ವೇಗದಿಂದ ಆ ಖುಷಿಯ ಕ್ಷಣಗಳು ಕಾಣೆಯಾಗ್ತಾ ಇವೆ. ರಲ್ಲಿ ಭಾರತಕ್ಕೆ ಅಂಚೆ ಬರುತ್ತೆ, ಸುಮಾರು 169 ವರ್ಷಗಳು ಆಗಿರ್ಬೋದು. 39 ವರ್ಷಗಳಷ್ಟು ಸರ್ಕಾರಿ ಸೇವೆನ ಮಾಡಿದ್ದಾರೆ ಇವರು. ಮಲೆನಾಡಿನ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ಗ್ರಾಮಗಳಿಗೂ ಹೋಗಿ ಇವರ ಒಂದು ಅಂಚೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರತಿನಿತ್ಯ ಮನೆಗಳಿಗೆ ಹೋಗಿ ಅಂಚೆ ಕೊಡೋದು ನಿಮ್ಮ ಕಾಯಕ ಆಗಿರ್ತಿರ್ತಾರೆ. ಎಷ್ಟು ಗಂಟೆಗಳು ನೀವು ಕೆಲಸ ಮಾಡ್ತಾ ಇರಿ ದಿನಕ್ಕೆ? 10 ಗಂಟೆಯಿಂದ ರಾತ್ರಿ ಸರಾಸರಿ ತಿರುಗಿ ಬರ್ಲಿಕ್ಕೆ 8 ಗಂಟೆ ಸುಮಾರಿಗೆ ಬಂದಿದ್ದು ಉಂಟು. 10 ರಿಂದ 8 ವರೆಗೂ? 10 ರಿಂದ
ಹತ್ತರಿಂದ ಅಂದ್ರೆ ಟಪಾಲ್ ಗಾಡಿ ಬರೋದು 10 ಗಂಟೆಗೆ ಇಲ್ಲಿ. ಆ ಗಾಡಿಯಿಂದ ಟಪಾಲ್ ತಗೊಳ್ಬೇಕು, ಆಫೀಸಿಗೆ ಹೋಗ್ಬೇಕು, ಆಫೀಸಿನಿಂದ ಪುನಃ ಬಂದು ಬಸ್ಸಿಗೆ ಟಪಾಲ್ ಕೊಡಬೇಕು. ಟಪಾಲ್ ಕೊಟ್ಟ ನಂತರ ಆಮೇಲೆ ಹಳ್ಳಿಗೆ ಹೋಗೋದು, ಹಳ್ಳಿಗೆ ಹೋಗೋದು. ಆ ನಂತರ ತಮ್ಮ ವಿದ್ಯಾಭ್ಯಾಸ ಏನಿದೆ? ವಿದ್ಯಾಭ್ಯಾಸ 4ನೇ ಕ್ಲಾಸಿನವರಿಗೆ ಕಲಿತಿದ್ದು ನಾವು ಓದು ಬರ. ನಮ್ಮ ಹಳ್ಳಿ ಊರಲ್ಲಿ ಇರೋದೇ 4ನೇ ಎತ್ತೆವರೆಗೆ ಒಂದು ಶಾಲೆ, ಕನ್ನಡ ಶಾಲೆ, ಒಂದು ಶಿಕ್ಷಕರು. ಓಕೆ. ಅವರಲ್ಲಿ ನಾವು ಒಂದು 10ರಿಂದ 15 ಮಕ್ಕಳು ಹೋಗಿ ವಿದ್ಯಾಭ್ಯಾಸ 5 4ನೇ ಎತ್ತೆವರೆಗೆ ಮುಗಿಸಿದೆ. ಇಸ್ವಿ ಏನಾದರೂ ನೆನಪಿದೆಯಾ ನಿಮಗೆ? ಇಸ್ವಿ 1950 ಹುಟ್ಟಿದ ಜನ್ಮದಿನಾಂಕ. ಐದು ಆರನೇ ವರ್ಷಕ್ಕೆ ಸಾರಿಗೆ, 56ನೇ ವರ್ಷಕ್ಕೆ 1956ನೇ ವಯಸ್ಸಿಗೆ ಶಾಲೆ ಸೇರ್ಪಡೆ, ಶಾಲೆ ಸೇರಿಸಿದ್ದೆ. ಆಗೆಲ್ಲ ಇದೆಲ್ಲ ಕಾಡ ಮತ್ತೆ ಹಿಂಗೆ ಊರು ಒಂದೊಂದೇ ಮನೆ ಒಂದು ಕಡೆಯಲ್ಲಿ. ಈಗ ಒಂದು 40 ವರ್ಷದ ಹಿಂದೆ ಒಂದು ಕೀರಿ, ಇದು ಒಂದು ಕೀರಿ ಆಯ್ತು, ಈಗ ಇದು ಒಂದೇ ಮನೆ ಆಗಿತ್ತು. ಪ್ರತಿಯೊಂದು ಊರಲ್ಲಿ ಒಂದೊಂದು ಒಂದು 15-25 ಜನರ ಕುಟುಂಬದ ಒಂದೊಂದು ಮನೆ. ಆಗ ಹಿಂಗಲ್ಲ, ಈ ಆ ಮನೆಗಳು ಮನೆ ಈಗ ಒಂದೊಂದು ಕೇರಿ ಆಯ್ತು. ನಿಮ್ಗೆ ಗೊತ್ತಿರ್ಲಿ, ಆಗಿನ ಕಾಲದಲ್ಲಿ ಅವ್ರು ಹೇಳಿದಾಗೆ ಒಂದೊಂದು ಕೇರಿಲಿ ಒಂದೇ ಮನೆ ಇರುತ್ತೆ, ಒಂದೇ ಮನೆ. ಒಂದು ಕೇರಿಯಿಂದ ಇನ್ನೊಂದು ಕೇರಿಗೆ ಕಿಲೋಮೀಟರ್ಗಳಷ್ಟು ದೂರ ಇರ್ತಾ ಇತ್ತು. ಕಾಲ್ನಡಿಗೆಯಲ್ಲೇ ಸಾಗಿ ಮನೆ ಮನೆಗಳಿಗೂ ಹೋಗಿ ಪತ್ರಗಳನ್ನ ತಲುಪಿಸ್ತಿದ್ರು ಅಂದ್ರೆ ಕಾಯಕ ಅನ್ನೋದು. ನಿಮ್ಗೆ ಕಾಯಕ ಅನ್ನೋದು ಏನು? ಕಾಯಕ ಅಂದ್ರೆ ಒಂದು ಶ್ರಮ, ಸಾಧನೆ ಬೇಕು ಮನುಷ್ಯನಿಗೆ. ಈಗ ಕಲಿತಿದ್ದು ಓದಿದ್ರಿಗಿಂತನೂ ಆ ಸಾಧನೆ ಮತ್ತು ಪ್ರತಿಯೊಂದು ಮಾಡಬೇಕು ಶ್ರದ್ಧಾಭಕ್ತಿಯಿಂದ ಮಾಡಬೇಕು. ತಾನು ಮಾಡೋ ಕೆಲಸ ಇದು, ದೇವ್ರ ಕೆಲಸ. ಇದು ನಾನು ಪೋಸ್ಟಿನ ಕೆಲಸನೇ ಮಾಡಿದೆ ನನ್ನ ಹತ್ರ ಆಗೋಷ್ಟು ವರ್ಷ. ಅದು ನಂದು ಇದು ಒಂದು ದೇವ್ರ ಕೆಲಸ, ಮನೆ ಕೆಲಸ ಅಂತ ನಂಬಿಕೆ ಇಟ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಬಂದೆ ಕೊನೆ ತನಕನು. ಹೌದು, ಕೊನೆ ತನಕನೂ ಅದೇ ರೀತಿಯಿಂದ ಮಾಡ್ಕೊಂಡು ಬಂದೆ. ಒಬ್ಬರ ಹತ್ರ ಏನಾದರೂ ಹೇಳಿದ್ರೆ ಅವ್ರಿಗೆ ತಿರುಗಿ ಹೇಳಿದ್ನೆ, ನಿಮಗೆ ನಮಸ್ಕಾರ ಹುಡುಗ ಹೇಳೋದು. ಹಿಂಗೆ ಸಣ್ಣವರಿಂದ ಮುದುಕರವರೆಗೆ ನಮಸ್ಕಾರ, ಹಿಂಗೆ ಕೈ ಜೋಡಣೆ ಮಾಡೋದೇ. ಮತ್ತು ಅವ ಸಣ್ಣವ ದೊಡ್ಡವ ಹೇಳೋದಿಲ್ಲ, ದೊಡ್ಡವ ಒಬ್ಬನೇ ಜಗತ್ತಿಗೆ ಇರೋದು. ಹೌದು, ಜಗತ್ತಿನಲ್ಲಿ ದೊಡ್ಡವ ಒಬ್ಬನಿದ್ದಾನೆ. ಹೌದು, ಆದರೆ ನಮಗೆ ಹಂಗಲ್ಲ, ಎಲ್ಲರೂ ದೊಡ್ಡವರೇ, ಸಣ್ಣವರಿರಲಿ ಮುದುಕರು ಇರಲಿ, ಹಾಂ ಪ್ರತಿಯೊಬ್ಬರಿಗೂ ನಮಸ್ಕಾರ. ಅವರು ಒಂದಾನೆಗಳು ಏನಾದರೂ ತಪ್ಪು ತಿಳಿದು ಏನಾದರೂ ಹೇಳಿದ್ರು ನಾನೇನು ತಿರುಗಿ ಹೇಳುವಂಗಿಲ್ಲ, ಮತ್ತೆ ನಿಮಗೆ ನಮಸ್ಕಾರ ರೀ, ಬರ್ತೇನೆ ನಾನು. ಈಗ ವಿದ್ಯಾಭ್ಯಾಸ ಮುಗಿಸಿದ್ರಿ 4ನೇ ತರಗತಿವರೆಗೂ, ಅದಾದ್ಮೇಲೆ ಇದು ಗೌರ್ಮೆಂಟ್ ನೌಕರಿ. ಪೂರ್ವದಲ್ಲಿ ಒಬ್ರು ಇದ್ರು ಇಲ್ಲಿ ನಮ್ದು ನನೆಯ, ಅವರೆಷ್ಟು ಒಂದು 9 ವರ್ಷ ಸರ್ವಿಸ್ ಮಾಡಿದ್ರು. ಕೊನೆಗೆ ಅವ್ರಿಗೇನೋದು ಆಗಲ್ಲ, ಪಗಾರು ಕಡಿಮೆ ರೀ, ಮತ್ತು ಊರಾಡ್ಲಿಕ್ಕೆ ಆಗೋದಿಲ್ಲ, ತುಂಬ ಏನೋ ಬೇಜಾರು ಅನ್ನಿಸ್ತು, ತನ್ನ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹಿಂಗೆ ಇದು ಮಾಡಿದ್ರು. ಯಾರು ಆಗ ಮಾಡುವವರು ಬೇಕಲ್ರಿ, ಮಾಡುವವರು ಯಾರಿಲ್ಲ. ನನಗೊಂದು 4 ಜನರ ಬಳಕೆನೂ ಇತ್ತು, ಮತ್ತು ಸ್ವಲ್ಪ ಚಟುವಟಿಕೆನೂ ಇತ್ತು. ಹೌದು, ಭಾರಿ ಒಂಥರ ಅಷ್ಟು ಒಂದು ಚಟುವಟಿಕೆ ಪ್ರಕೃತಿ ಒಳಗೆ. ಎಲ್ಲಿ ಹೋಗೋದು ಬರೋದು ಅಂದರೆ ಹಗಲು ರಾತ್ರಿ ಎಲ್ಲ ಎರಡೂ ಒಂದೇ, ಅದು ರಾತ್ರಿ ಬೇರೆ ಹಗಲು ಬೇರೆ ಇಲ್ಲ, ಹಗಲು ಒಂದೇನೆ ರಾತ್ರಿನೂ ಒಂದೇ. ಹಿಂಗಾಗಿ ಈ ಕಡೆ ಊರು ಜನ ಸ್ವಲ್ಪ ಆಗಿನ ಊರು ಮುಕ್ಕೊಂಡ್ರು ಸ್ವಲ್ಪ ಗಣ್ಯ ವ್ಯಕ್ತಿಗಳು, ಇಂಥ ಹುಡುಗ ಮಾಡಿದ್ರೆ ಮಾಡ್ತಾನೇನು, ಅವನ ಹತ್ರ ಆದಷ್ಟು ದಿನ ಮಾಡಲಿ ಹೇಳಿ ನನಗೆ ಕರೆದು ಕೇಳಿದ್ರು. ತಮ್ಮ ನಿನ್ನತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ, ಈಗ ಯೇಸುಗಳು ಮಾಡ್ತಾ ಇದ್ದ, ಅವನ ಹತ್ರ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳಿ ಅವನು ಬಿಡ್ತಾನೆ. ಅವನೊಟ್ಟಿಗೆ ಕೆಲಸ ಮಾಡೋ ಪೋಸ್ಟ್ ಮಾಸ್ಟರು ಬಿಟ್ಟರು, ಅವನು ಬಿಡು ತಯಾರಿ ಆಯಿತು. ಅವ ಬೇರೆ ಕಡೆ ಜಮೀನು ಮಾಡ್ದ, ಹಿಂಗೆಲ್ಲ ಮಾಡಿ ಅವ ಬಿಡು. ಈಗ ಮಾಡಲಿಕ್ಕೆ ಆಫೀಸ್ ಕೆಲಸ ಮಾಡುವವ್ರು ಬೇಕಿಲ್ಲ, ಟಪಾಲ್ ಕೊಡಬೇಕು, ಟಪಾಲ್ ತರಬೇಕು, ಬಸ್ಸಿಗೆ ಹೋಗಬೇಕು, ಬಸ್ಸಿಗೆ ಬರಬೇಕು. ಆಗ ಒಂದೇ ಒಂದು ಬಸ್ ಬರೋದು, ಮತ್ತು ಹಲವಾರು ಬಸ್ಸುಗಳೆಲ್ಲ ಇಲ್ಲ. ತಮಗೆ ಏನಾದರೂ ನೆನಪಿದ್ರೆ ಮೊದಲನೇ ತಿಂಗಳ ಪಗಾರು? ಮೊದಲನೇ ತಿಂಗಳ ಪಗಾರ ಅಂದ್ರೆ ಹೇಳಿ, ತಿಂಗಳಿಗೆ 30 ರೂಪಾಯಿ, 7 ವರ್ಷ ಮಾಡಿದೆ 30 ರೂಪಾಯಿ ನಂತೆ, ತಿಂಗಳಿಗೆ 30 ರೂಪಾಯಿ ನಂತೆ. ಸರಾಸರಿ ದಿನಕ್ಕೆ ಎಷ್ಟು ಕಿಲೋಮೀಟರ್ಗಳನ್ನ ನೀವು ಕ್ರಮಿಸ್ತಾ ಇದ್ರಿ ಕಾಲ್ನಡಿಗೆಯಲ್ಲಿ? ಅದು ಇದು ಇದು ಬೇಕು ಇದರಲ್ಲಿ ನಾನು ನೋಡೋದು ಟಪಾಲ್ ಇವತ್ತಿಂದ ಏನದೇ ಇದರಲ್ಲಿ ಮಹತ್ವದ್ದು ಯಾವ್ದದೆ, ಸರಿ ರಿಜಿಸ್ಟ್ರಿ ಎಷ್ಟು ಬಂತು, ಮನೆ ಆರ್ಡ್ರೆ ಎಷ್ಟು ಬಂತು, ಅದು ನೋಡಿಕೊಂಡು ಯಾವ ಹಳ್ಳಿಗೆ ಹೋಗ್ಬೇಕು ಅಂತ ಹೋಗೋದು. ಸರಿ. ಮುಂಡಿಗಿನ ಮನೆ, ಕೆಳಗಿನ ಕೇರಿ, ನಂತರ ನಮ್ಮ ಬೆಣಗಾವ್ ದೇವನ ಮನೆ, ಹಿಂಗಲ್ಲ 9 ಹಳ್ಳಿ ಇತ್ತು. ಓಹೋ, 9 ಹಳ್ಳಿ. 9 ಹಳ್ಳಿ ಈ ಕಡೆ ಕುದುರುಗೋಡು ಕೆಳಾಸಿ ಅಂತ, ಈ ಕಡೆ ಬೇರೆ ಊರು. ಓಕೆ. ಹೌದು,
ಪಶ್ಚಿಮ ದಿಕ್ಕಿನಲ್ಲಿ ಇವೆಲ್ಲ ಬೆಣಗಾವ್ ದೇವನ ಮನೆ ಏನದ ಹತ್ರ ಹತ್ರ ಈ ಶಿರ್ಸಿ ಗಡಿ ಎಲ್ಲಿವರೆಗೆ ಅದೇ ನೋಡಿ, ಅಲ್ಲಿವರೆಗೆ ಹೋಗೋದಪ್ಪ. ಒಂದು ಟಪಾಲು ಇರಲಿ ಎರಡು ಇರಲಿ, ಆಗಲ್ಲ ಪತ್ರದ್ದೇ ಮಹತ್ವ ರೀ. ಈ ಏನದ ಈ ಕಾರ್ಡು ಅಂತರ್ದೇಶಿ ಕೌರು, ನಾವು ಪೋಸ್ಟ್ಮನ್ ಆಗುವಾಗ ಈ ಕಾರ್ಡಿಗೆ 5 ಪೈಸೆ, ಈ ಕಾರ್ಡಿಗೆ 5 ಪೈಸೆ ಅಂಚೆಗೆ. ಹೌದು, ಒಂದೇ ಒಂದು ಪತ್ರ ಇದ್ರು ತುಂಬ ದೂರದಲ್ಲಿದ್ರು ಹೋಗಿ ತಲುಪಿಸಿರೋ, ಹೋಗಿ ತಲುಪಿಸಿದೆ, ಹೋಗಿ ತಲುಪ. ಆಗ ಜನರದ್ದು ಜನರದ್ದು ಹಿಂಗೆ ವಹಿವಾಟು ಇಲ್ಲ, ಜನಸಂಪರ್ಕ ಇಲ್ಲ, ಹಳ್ಳಿ ಹಳ್ಳಿ ಜನ ಓಡಾಟನೇ ಇಲ್ಲ. ಆಗ ಅವ್ರವ್ರ ಮನೆಯಲ್ಲೇ ಅವ್ರಿಗೆ. ಹೌದು, ಯಾರಾದರೂ ಹಿರಿಯವರೊಬ್ಬರು ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಸಿರ್ಸಿಗೋ ಏನಾದರೂ ಕೆಲಸ ಇದ್ದರೆ ಹೋಗೋದು. ಆಗಿನ ಆಗಿನ ಕಾಲದಲ್ಲಿ ಅಷ್ಟೊಂದು ಸಾಕ್ಷರತೆ ಇರಲಿಲ್ಲ. ನೀವು ಮನೆ ಮನೆಗಳಿಗೆ ಹೋಗಿ ಅಂಚೆ ಕೊಡುವಾಗ ಒಳ್ಳೆ ಸುದ್ದಿನೂ ಇರ್ತಾ ಇತ್ತು, ಕೆಲವೊಮ್ಮೆ ಕೆಟ್ಟ ಸುದ್ದಿನೂ ಇರ್ತಾ ಇತ್ತು. ಮನೆಯವರಲ್ಲಿ ನೀವು ಅನ್ಕೊಳ್ಳಿ, ಯಾರ್ದೋ ಮನೆಗೆ ಒಂದು ಕೆಟ್ಟ ಸುದ್ದಿ ಬಂದಿದೆ, ಅದನ್ನ ನೀವೇ ಓದಿ ಹೇಳಬೇಕು ಅಂದ್ರೆ ನಿಮ್ಗೆ ಯಾವ ತರ ಅನಿಸ್ತಾ ಇತ್ತು? ಆಗ ಅನಿಸ್ತದಂದ್ರೆ ಹಿಂಗೆ ಪತ್ರ ಓದಿ ಹೇಳ್ರಿ ಸ್ವಲ್ಪ ಅಂತ ಹೇಳ್ತಿದ್ರು. ನಾನು ಸಮಯ ಇದ್ದಾವಾಗ ಓದಿ ಹೇಳ್ತಿದ್ದೆ, ಸಮಯ ಇಲ್ಲ ಅಂದ್ರೆ ಇಂಥವ್ರ ಹತ್ರ ಸ್ವಲ್ಪ ನೋಡಿ ಹೇಳ್ಕೊಳ್ಳಿ, ನೀವು ಕೇಳ್ಕೊಳ್ಳಿ ಅಂತ ಹೇಳಿ ಹೋಗ್ತಿದ್ದೆ. ಆದ್ರೆ ಅಂಥದ್ದೇನಾದ್ರು ಬಂದ್ರೆ ಸ್ವಲ್ಪ ವಿಚಾರ ಏನಾದ್ರು ಕೆಟ್ಟಿದ್ದು ಬಂದಿದ್ದಿರುವ ಸ್ವಲ್ಪ ಅವ್ರಿಗೆ ತಿಳಿಸಿ ಹೇಳಿ, ಮತ್ತೆ ಹಿಂಗೆ ಹಿಂಗೆ ಆಗದೆ ಗಾಬರಿ ಆಗಬೇಡಿ ನೀವು ಹೇಳಿ, ಸೌಮ್ಯ ರೀತಿಯಿಂದ ಹೇಳೋದು. ಒಂದೇ ಸಲ ಎಕ್ಕದಮ್ ಗಾಬರಿ ಆಗುವಂಗೆ ಹೇಳುವಂಗಿಲ್ಲ. ಆಗ ನೋಡಿದ್ರೆ ಅಂಚೆ ಅಣ್ಣ ಅನ್ನೋರು ಒಬ್ಬ ವ್ಯಕ್ತಿ ಅಲ್ಲ, ಅದೊಂದು ಭಾವನೆ. ಯಾಕಂದ್ರೆ ಎಷ್ಟೊಂದು ಭಾವನೆಗಳನ್ನ ಹೊತ್ತು ತರ್ತಾ ಇದ್ರಿ ನೀವು ಅಲ್ವಾ. ನೀವು ಎಲ್ಲಾ ಮನೆಗಳಲ್ಲೂ ನಿಮ್ಗೆ ಅಷ್ಟೊಂದು ಬಾಂಧವ್ಯ ಇರುತ್ತೆ. ಅಂಚೆ ಅಣ್ಣ ಬಂದ ಅಂದ್ರೆ ಒಂದ್ 2 ನಿಮಿಷ ಮಾತಾಡಿ ಹೋಗ್ತಾರೆ, ಒಂದು ಸುದ್ದಿನ ತಲುಪಿಸಿ ಹೋಗ್ತಾರೆ ಅನ್ನೋ ಒಂದು ಮಾತು ಇರ್ತಾ ಇತ್ತು. ಆಗ ಆಗಿನ ಇದ್ರಲ್ಲಿ ಎಷ್ಟೇ ಕಲಿತವರಿದ್ರು ಆ ಒಂದು ಪೋಸ್ಟ್ ಮನ್ ಅಂದ್ರೆ ಅಷ್ಟೊಂದು ಇದು ಇತ್ತು, ಗೌರವ ಇತ್ತು ಪ್ರತಿಯೊಬ್ಬರಿಗೂ. ಏನೇ ಒಂದು ಸುದ್ದಿ ತಲುಪೋದು ಮಾಡೋದು ಇಂಟರ್ವ್ಯೂ ಕಾರ್ಡ್ ಬರೋದಿದ್ರು ಆ ಪೋಸ್ಟ್ ಮನ್ ಮುಖಾಂತರನೇ ಬರಬೇಕು. ಅವ್ರಿಗೆ ಬಿಟ್ಟರೆ ಬೇರೆ ದಾರಿ ಇಲ್ರಿ. ಈಗ ನಂಗದು ಫೋನ್ ಆಯಿತು, ಅದು ಆಯಿತು, ವಾಟ್ಸಪ್ನಲ್ಲಿ ಬಂತು, ಇಂಥದ್ದು ಯಾವುದು ಇಲ್ಲ. ಆಗ ನಮ್ದೇ ಇನ್ನೊಂದು ಯುವಕರು ಇರ್ತಾ ಇದ್ರು ಅನ್ಕೊಳ್ಳಿ, ಅವ್ರಿಗೆ ಯಾವ್ದಾದ್ರು ಪ್ರೇಮ ಪತ್ರ ಪ್ರೇಮ ಸಂದೇಶ ಬಂದಿರುತ್ತೆ? ಬರ್ತಿತ್ತು, ಬರ್ತಿತ್ತು ತುಂಬಾ. ಯಾವ್ದಾದ್ರು 2 ಸಾಲು ನೆನಪಿದೆ ನಿಮ್ಗೆ? ಆಗ ತುಂಬಾ ಬರ್ತಿತ್ತು. ಯಾವ್ದಾದ್ರು 2 ಸಾಲು ಹೇಳಿ. ತುಂಬಾ ಬರ್ತಿತ್ತು ಅಂದ್ರೆ ಅದು ನಾವು ಹೇಳ್ಕೊಳ್ಳುವಂತದಿಲ್ಲ, ನಮ್ಮ ಹತ್ರ ಕೇಳೋದು ಇಲ್ಲ ಆಗಿದ್ದು. ಆದ್ರೆ ಆ ವ್ಯಕ್ತಿ ಒಂದು ಮಗು ಹೆಣ್ಣು ಮಗು ಇರಲಿ, ಹೆಣ್ಣು ಮಗುಗೆ ಪತ್ರ ಬರುದು ಹೆಚ್ಚಿಂದ ಲವ್ ಲೆಟರ್ ಇಂಥದ್ದೆಲ್ಲ ಹೆಣ್ಣು ಮಗುಗೆ ಬರುದು. ಈಗ ಜನ್ಸಿಗೆ ಬರೋದಿಲ್ಲ ಆಗಿತ್ತು. ಅವರು ಸಾಧಾರಣ ಇವತ್ತು ನಾನು ಬಾಯ್ಸಿಗಿಲ್ಲ ಯಾವತ್ತು. ಇವತ್ತು ನಾನು ಹಳ್ಳಿಗೆ ಹೋಗೋ ದಿನ ಯಾವುದು? ಈಗ ಸೋಮವಾರ ಮತ್ತಿಗಟ್ಟ ಹೋಗ್ತೇನೆ, ಬುಧವಾರ ಮತ್ತಿಗಟ್ಟ, ಶುಕ್ರವಾರ ಮತ್ತಿಗಟ್ಟ. ಈ 3 ದಿನ ಕಾಯಿ ಮತ್ತಿಗಟ್ಟ ಹೋಗೋದೇ, ಉಳಿದು 3 ದಿನ ಬೇರೆ ಹಳ್ಳಿಗೆ. ಇವತ್ತು ಪೋಸ್ಟ್ ಮನ್ ಬರ್ತಾನೆ ಅಂತ. ಅದು ಒಂದು ಜಾಗ ಇಟ್ಟಿತ್ತು ಅವ್ರದ್ದು, ಮನೆ ಬಿಟ್ಟು ಇಲ್ಲಿ ಮನೆ ಇದ್ರೆ ಗೊತ್ತಾಗದೇ ಇದ್ದಂಗೆ ಪೋಸ್ಟ್ ಮನ್ ಬರೋ ಟೈಮ್. ಸಾಧಾರಣ ನಾನು ಮತ್ತಿಗಟ್ಟ ಹೋಗೋದಂದ್ರೆ ಅಡ್ರೆಸ್ ಸ್ವಲ್ಪ ಮುಂಚೆನೆ ಬರ್ತಿದ್ರ ಮತ್ತಿಗಟ್ಟ ಹೋಗೋದಂದ್ರೆ ಅವ್ರಿಗೆ ಇಂಥ ದಿನನೇ ಪತ್ರ ಬರ್ತಿತ್ತು ಗೊತ್ತಿತ್ತು, ಗೊತ್ತಿರ್ತದೆ ಅವರಿಗೆ. ಮೊದಲಿನ ಪತ್ರ ಬಂದಾಗ ಮತ್ತು ಮತ್ತೊಮ್ಮೆ ಪತ್ರ ಇಂಥ ತಾರೀಕಿಗೆ ಹಾಕ್ತೇವೆ ಅಂತ ಹಿಂಗೆ ಏನಾದ್ರು ನ್ಯೂಸಿಡ್ತಿತ್ತು. ಅದೇ ನ್ಯೂಸಿನ ಪ್ರಕಾರ ನಾನು ಎಲ್ಲಿ ಹೋಗ್ತೇನೆ ನೋಡಿ, ಮನೆ ಬಿಟ್ಟು ಬೇರೆ ಮನೆಗೆ ಹೋಗುವಾಗ ಹಿಂಗಿಂದ ಹೋಗ್ತೇನೆ. ಇಲ್ಲಿ ಮನೆ ಆದರೆ ಅವ್ರದ್ದು ಅಲ್ಲಿ ಒಂದು ಝೋಪಡಿ ಹಂಗೆ ಕಾಣ್ತದೆ ನೋಡಿ, ಅಲ್ಲಿ ನಿಲ್ತಿದ್ರು ಅವರು ಸ್ವಲ್ಪ ಮರ್ಸಿಗೆ. ನಾನು ಹೋಗ್ತಕ್ಕೇನೆ ಕಾಣಿಸ್ಕೊಳ್ತಿದ್ರು, ಪತ್ರ ಕೊಡೋದು, ಟಪಾಲ ಟಪಾಲ ಹಿಂಗೆ ಕೊಡೋದು. ಮತ್ತೆ ಅವ್ರ ತಂದೆ ತಾಯಿ ಹೇಳೋದಿಲ್ಲ? ಇಲ್ಲ ಇಲ್ಲ ಇಲ್ಲ, ಅವರು ನಾವು ಅಂತದೇನು ಇದು ಇಲ್ಲ ಬಿಡಿ. ಕಾನ್ಫಿಡೆನ್ಶಿಯಾಲಿಟಿ ಅವಾಗಲೇ ಮೇಂಟೈನ್ ಮಾಡ್ತಾ ಇದ್ರು ನೋಡಿ ಅವರು. ಮತ್ತೆ ವರ್ಕ್ ಎಥಿಕ್ಸ್ ಅಂತ ಹೇಳ್ತಾರಲ್ಲ, ಕಾರ್ಯನಿಷ್ಠೆ ಅಂತ ಒಂದು ಮಾತು ಇದೆಯಲ್ಲ, ಕಾರ್ಯನಿಷ್ಠೆ ಅನ್ನೋದು. ಒಂದಾನೆ ಆ ವ್ಯಕ್ತಿ ಸಿಗಲಿಲ್ಲ ನೋಡಿ, ಆ ಟಪ್ಪಲ್ ಹಂಗೆ ಇಟ್ಕೊಂಡ್ರೆ ಆಯ್ತು, ಅವ್ರ ಮನೆಗೆ ಎಲ್ಲಿ ಕೊಡುವಂಗಿಲ್ಲ. 100 200 ಆಗಿನ ಇದರಲ್ಲಿ ಒಂದು 100 ರೂಪಾಯಿ ಕೊಟ್ಟದೆ ಅಂದರೆ ಒಬ್ಬರು ಭಾರಿ ನಮ್ಗೆ ಒಂದು 1000 ರೂಪಾಯಿಗಿಂತ ಹೆಚ್ಚಿನ ಇದು ಆಗೋದು. ಕೆಲವೊಮ್ಮೆ ಹುಡುಗರೆಲ್ಲ ಹಂಗೆ 3-4 ವರ್ಷ ಪತ್ರ ನಾನು ಕೊಟ್ಟಿದ್ದಿತ್ತು ಬರ ಮದುವೆ ಆಗಿ ಹೋಗೋ ಟೈಮಿಗೆ ಒಂದು ನೆನಪೇ ಕಾಣಿಕೆ ಹೇಳಿ ಕರೆದು ಅದು ಗುಪ್ತ ವಿಚಾರದಲ್ಲೇ ಕೊಡ್ತಿದ್ರು ಕೊಡ್ತಿದ್ರು. ನಿಮ್ಮ ಮದುವೆ ಆಗಿದ್ದು ಹೇಗೆ? ನಮ್ಮ ಮದುವೆ ಅಂದ್ರೆ ಹೀಗೆನಾ? ಹೀಗೆ ನಮ್ದಂದ್ರೆ ಹಿಂಗ್ ಸಂಬಂಧ ಸಾರಿಗೆ ಹೇಳೋದು ನಮ್ದು ಪ್ರೇಮ ಪತ್ರ. ಇಲ್ಲ 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 ಇಲ್ಲ, ಆಗ ನಮ್ಗ ಆ ಪ್ರೇಮ ಪತ್ರದ ವಿಚಾರ ಇಲ್ರಿ, ಅದು ಇಲ್ಲ. ಆಗ ನಮ್ದೆಲ್ಲ ಮದುವೆ ಆಗೋದಂದ್ರೆ ಭಾರಿ ಆಜ್ಞೆ, ಕಠಿಣ ಆಜ್ಞೆ ಇತ್ತು.
ತಂದೆ ತಾಯಿಗೆ ಯಾವ ಸಂಬಂಧ ಆಗ್ತದೆ ಅದು ಅದು ಅವ್ರು ನೋಡಿ ಮಾಡಬೇಕು, ಅದೇ ನಾವು ಮದ್ವೆ ಆಗ್ಬೇಕು, ನಾವು ಮತ್ತೆ ಕೇಳಿ ಮಾಡುವಂಗಿಲ್ಲ. ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಮನಸ್ಸಂದು ಜೀವನ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗೋದಂದ್ರೆ ಕೊನೆವರೆಗೆ ಅವ ಮಾಡಿದಷ್ಟಕ್ಕೂ ಕಡಿಮೆ, ಒಳ್ಳೆ ರೀತಿಯಿಂದ ಮರ್ಯಾದೆಯಿಂದ ಬದುಕಬೇಕು ತಾನು. ಅದು ಬಡವ ಶ್ರೀಮಂತ ಹೇಳೋದಿಲ್ಲ, ಪ್ರತಿಯೊಬ್ಬನಿಗೂ ಮರ್ಯಾದೆ ಹೇಳೋದು ಒಂದೇ, ಗೌರವ ಪ್ರತಿಯೊಂದು ಪ್ರತಿಯೊಬ್ಬನಿಗೂ ಒಂದೇ. ಅದು ಅವ ಸಂಸಾರ ದೊಡ್ಡದಿರಲಿ ಚಿಕ್ಕದಿರಲಿ ಅದು ತಾನು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಭಾರಿ ಸಾಧನೆ ಬೇಕು ಆ ಮನುಷ್ಯನಿಗೆ. ಈಗ ಈ ಕ್ಷಣದಲ್ಲಿ ನಿಮ್ಮ ಮುಂದೆ ದೇವ್ರು ಬರ್ತಾರೆ ಅನ್ಕೊಳ್ಳಿ, ಪ್ರತ್ಯಕ್ಷ ಆಗ್ತಾರೆ, ಪಿಲ್ಲು ಅವರೇ ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ನೀವ್ ಏನ್ ಕೇಳ್ತೀರಾ? ಆಗ ಮತ್ತೆ ಕೇಳುದು ಯಾರು ನಮ್ಗೇನು? ಯಾರಾದ್ರೂ ಹಿಂಗೆ ಎದುರಿಗೆ ಬಂದ್ರೆ ನಮ್ಮ ಅಂಗಿನವ್ರೆ ಬಂದಿದ್ದಾರೆ ಹೇಳೋ ಅನಿಸ್ತದೆ, ಬಿಟ್ರೆ ನಮಗೆಲ್ಲ ಅದೇ ರೀ, ದೇವ್ರು ಕೊಟ್ಟಿದ್ದಾನೆ ನಮಗೆ, ಯಾವ್ದಕ್ಕೂ ತೊಂದರೆ ಇಲ್ಲ. ಬರ್ತಾನೆ ಇದ್ರು ನಾವು ಸುಖದಿಂದ ದೇವರೇ ಬಂದಿದ್ದಾರೆ ಅನ್ಕೊಳ್ಳಿ, ದೇವರೇ ನಿಮ್ಗೆ ಕೇಳ್ತಿದ್ದಾರೆ, ಕೊಡ್ತೀನಿ ಅಂತಾರೆ, ಕೊಡ್ತೇನೆ ಅಂದ್ರು ನಾನು ಒಂದು ಕೇಳ್ಬೇಕು ನೀವು, ಹಣ ಕೇಳ್ತೀರಾ, ಆಯುಸ್ ಕೇಳ್ತೀರಾ, ಇಲ್ಲ ಇನ್ನು ಹೆಚ್ಚು ಹೆಸರು ಬೇಕು ಅಂತ ಕೇಳ್ತೀರಾ, ಇಲ್ಲ ಏನ್ ಕೇಳ್ತೀರಾ ನೀವು? ಏನು ಏನು ಬೇಕಾಗೋದಿಲ್ಲ, ಅವ್ರು ಬಂದು ಪ್ರತ್ಯಕ್ಷ ಆಗಿ ಕೇಳಿದ್ರು ಕೂಡ ನಾವು ಹೇಳುತ್ತೀರ ನಮಗೆ ಸಾಕಷ್ಟು ದೇವ್ರು ಕೊಟ್ಟಿದ್ದಾನೆ ನಮಗೆ, ನಾವು ಬಡತನದಲ್ಲಿ ಇದ್ರು ಸುಖಜೀವಿ ನೆಮ್ಮದಿಯಿಂದ ಬದುಕಿದ್ದಾನೆ. ಏನು ಬೇಡ ಅಂತ? ಏನು ಬೇಡ, ಏನು ಬೇಡ ನಮ್ಗೆ, ಇದು ಕೊಡೋ ಕೈ, ಇದು ಬೇರೆ ಕೈ ಅಲ್ಲ, ಕೊಡೋ ಕೈ ಹಿಂಗೆ ಕೊಡುವ ಕೈ, ಇದು ಬೇರೆ ಕೈ ಅಲ್ಲ. ಇದು ನೋಡಿ ಎಷ್ಟು ಸಾರ್ಥಕತೆ ಮಾತು ಹೇಳ್ತಾ ಇದ್ದಾರೆ. ನಾವು ಯಾವಾಗ್ಲೂ ಬೇಡತ್ತ ದೇವ್ರ ಹತ್ರ ಬೇಡ್ತೀವಲ್ಲ, ನೀನು ಆಲ್ರೆಡಿ ಕೊಟ್ಟಿರೋದೇ ಸಾಕು ನನಗೆ. ಭಗವಂತ ಒಳ್ಳೇದು ಮಾಡುವಂತ ಇಷ್ಟೇ ಹೇಳೋದು ಬಿಟ್ರೆ ನಾವು ಮತ್ತೇನು ಹೆಚ್ಚಿನ ಐಶ್ವರ್ಯ ಕೊಡುವಂತ ಎಷ್ಟು ಕೊಡ್ತಾರ್ರಿ? ನಾವು ಮಾಡಿದಷ್ಟಂತೂ ನಮ್ಗೆ ಸಿಗ್ತದೆ. ನಮಸ್ಕಾರ ಮಾಡೋದ್ರಲ್ಲೂ ಒಂದು ಸೌಮ್ಯತೆ ಇರುತ್ತಲ್ಲ, ಅದು ಕೂತಿ ನಮಸ್ಕಾರ ಮಾಡಬಾರ್ದು ಅಂತ. ಹೌದು, ನಿಜವಾಗ ಈ ಪಾಠ ನಾನು ಕಲಿತೆ. ಎಂತ ದೊಡ್ಡ ಸಭೆಯಲ್ಲಿ ಯಾರಿಗೆ ಒಂದು ನಮಸ್ಕಾರ ಮಾಡಿದ್ವಿ? ಸರ್ ನಮಸ್ಕಾರ ರೀ, ಹಿಂಗೆ ಹೇಳಿದೆ ನಾವು, ಹಿಂಗೆ ಎಲ್ಲರೂ ಕೂತ್ಕೊಂಡಿದ್ದೇವೆ, ಕುರ್ಚಿ ಮೇಲೆ ಕೂತಿದ್ದೇವೆ, ನೆಲದ ಮೇಲೆ ಕೂತಿದ್ದೇವೆ, ಕುಂತಲ್ಲಿಂದ ನಮಸ್ಕಾರ ರೀ, ಅಥವಾ ಹಿಂಗ್ ಮಾಡೋದಿಲ್ಲ ಕೈ ನಮಸ್ಕಾರ ಹೇಳಿ ಎಷ್ಟು ಜನ ಹಿಂಗೆ ನೆಲಿದ್ದಾರೆ. ಹೌದು ಹೌದು, ನೀವು ಕೆಲಸ ಮಾಡೋದ್ರ ಜೊತೆಗೆ ಕೃಷಿನೂ ಮಾಡ್ತಾ ಇದ್ರು, ಹಾಗೇನೆ ಕೃಷಿ ಬಗ್ಗೆ ನಮಗೆ ಮೊದಲಿನಿಂದನೇ ಆಸಕ್ತಿ. ಅದು ನಾವೀಗ ಡ್ಯೂಟಿ ಮೇಲೆ ಇದ್ದಿರುವ ಬಂದ ನಂತರ ಅಲ್ಲಿ ಕೊಟ್ಟಿಗೆ ಕೆಲಸನೋ ಗಿಡಗಳಿಗೆ ನೀರು ಹಾಕೋದು ಅದು ಪ್ರತಿಯೊಂದು ಕೃಷಿ ಬಗ್ಗೆ ಮೊದಲಿನಿಂದನೂ ಇತ್ತು. ಹಳ್ಳಿಗೆ ಹೋದಾಗೂ ನಾನು ಕೃಷಿ ಬಗ್ಗೆ ಹೇಳ್ತಿದ್ದೆ, ಹಿಂಗಿಂಗ್ ಮಾಡಿ ಹಿಂಗೆ ಮಾಡಿ ಹೇಳ್ತಿದ್ದೆ. ಈಗ ಯಾವುದೇ ಒಂದು ಸುದ್ದಿ ಸಮಾಚಾರಗಳನ್ನ ತಿಳಿಸ್ಬೇಕು ಅಂದ್ರೆ ಹೀಗೆ ಹೋಗುತ್ತೆ, ಒಂದು ವಾಟ್ಸಪ್ ಇಲ್ಲ ಮೆಸೇಜ್ ಮಾಡ್ತಾರೆ, ಇಲ್ಲ ಒಂದು ಕಾಲ್ ಮಾಡ್ಬಿಡ್ತಾರೆ ಅನ್ಕೊಳ್ಳಿ. ಇಲ್ಲಿ ನಡೆದಿದ್ದ ವಿಷಯ ಇನ್ನೊಂದು 10 ಸೆಕೆಂಡ್ಗಳಲ್ಲಿ ಬೇರೆ ಒಂದು ಕಡೆ ಹೋಗ್ತಾ ಇರುತ್ತೆ, ಹಾಗೆ ಲೈವ್ ಕೂಡ ಆಗ್ಬಿಡುತ್ತೆ. ನೇರವಾಗೂ ನೋಡುವಂತ ಒಂದು ಕಾಲ ಇದೆ ಈಗ. ಟೆಲಿಗ್ರಾಮ್ ಅಂತ ಬರ್ತಾ ಇದೆ, ಅವಾಗ ಒಂದು ಕಾಲ ಆಯ್ತು ಟೆಲಿಗ್ರಾಮ್ ಅಂತ ಬಂತು ಅಂದ್ರೆ ಎಲ್ಲಾರನು, ಈಗ ಯಾವ್ದೋ ಒಂದ್ ಮನೆಗೆ ಟೆಲಿಗ್ರಾಮ್ ಅಂತ ಬಂತು ಅಂದ್ರೆ ಎಲ್ಲಾ ಮನೇನು ಆ ಮನೆ ಕಡೆ ನೋಡುವಂತ ಒಂದ್ ಕಾಲ ಆಯ್ತು. ಏನೋ ಒಂದು ತುರ್ತು ಪರಿಸ್ಥಿತಿ ಆಗಿರ್ಬೋದು, ಇಲ್ಲ ಅದೋ ಒಂದು ತುರ್ತು ವಿಷಯ ತಲುಪಿದೆ ಅಂತ. ಕೆಲವೊಂದ್ಸರಿ ಟೆಲಿಗ್ರಾಮ್ ಅಂದ್ರೆ ನೀವು ಎಷ್ಟು ಗಂಟೆಗಳ ಒಳಗಡೆ, ಎಷ್ಟು ಗಂಟೆಗಳ ಒಳಗಡೆ ಅಂದ್ರೆ ಹಿಂಗಿರ್ತಿತ್ತು ಅದು ಹಳ್ಳಿ ಮೇಲೆ ಸಾಧಾರಣ ಸರ್ವೆ ಜನರಿಗೆ ಗೊತ್ತಿರ್ತಿತ್ತು. ಇವ ಯಾವ್ದೇ ಒಂದು ಬಂದ್ರು ಇಂಥ ಟೈಮ್ ಒಂದು 5 ಮಿನಿಟ್ ಹೆಚ್ಚು ಕಡಿಮೆ ತಂದು ಮುಗಿಸ್ತಾನೆ ಖಾತ್ರಿ ಇತ್ತು. ಎಷ್ಟು ಮನೆ ಮನೆಗಳ ಒಳಗಡೆ ನೀವು ಅದನ್ನ ತಲುಪಿಸ್ಬೇಕು ಒಳಗಡೆ ಅಂದ್ರೆ ಇಲ್ಲಿ ನಮ್ಮ ಕೈ ಸೇರೋದು 1:30 ಹಿಂಗೆ ಟಪಾಲು ಬರ್ತಿದ್ದು 1 ಗಂಟೆ ಹಿಂಗೆ ನೋಡ್ಕೊಂಡು ಡಿಸ್ಪ್ಲೇಸ್ ಮಾಡಿ ಎಲ್ಲ ಚಪ್ಪಾಗಿಪ್ಪ ಹೊಡ್ಕೊಂಡು ಟಪಾಲಿಗೆ. ಹಾ, ಟೆಲಿಗ್ರಾಮ್ ಬಂತು ಅಂದ್ರೆ ಇವತ್ತು ಇಲ್ಲಿ ದೇವನ ಮನೆಗೆ ಬಂತು ಒಂದು ಟೆಲಿಗ್ರಾಮ್. ಆ ದಿನ ಟಪಾಲುಗಳು ಆ ಕಡೆ ಹೋಗ್ತಾ ಅಷ್ಟು ತಕೊಂಡು ಹೋಗೋದ್ಯಾ, ಆದ್ರೆ ಯಾರ ಮನೆಗೆ ಆ ಟೆಲಿಗ್ರಾಮ್ ಬಂದದೆಯೋ ನೋಡಿ ಅವ್ರಿಗೆ ಮೊದಲನೇದಾಗಿ ಅವ್ರಿಗೆ ಕೊಟ್ಕೊಂಡು ಕಡೆ ಉಳಿದ ಪತ್ರ ಹಂಚೋದು. ಆಗಿ ಮನೆಯಾರ್ಡ್ರು ಬರೋದು ಕಡಿಮೆ ಇತ್ತು ಆಗ, ಅಂದ್ರೆ ದುಡ್ಡು ಹಣಕಾಸಿನ ವ್ಯವಹಾರ ಕಡಿಮೆ ರೀ ಜನರ ಹತ್ರ, ಮನೆಯಾರ್ಡ್ರುಗಳು ಇಲ್ಲ. ಈಗ ನೀವು ರಿಟೈರ್ ಆಗಿ ಎಷ್ಟು ವರ್ಷಗಳಾಯ್ತು? 6 ಆಯ್ತು. 6 ವರ್ಷ ಆಯ್ತಾ? ಈಗಲೂ ನೀವು ಹಳ್ಳಿಗಳಿಗೆ ಹೋದ್ರೆ? ಹೋದ್ರೆ ಹೋಗೋ ಕೆಲಸ ಇರೋದಿಲ್ಲ ಈಗ, ವಿನಾ ಕಾರಣ ಯಾಕೆ ಹೋಗ್ಬೇಕು, ಹೋಗೋದಿಲ್ಲ ಈಗ. ಆಗಂದ್ರೆ ಮನೆ ಮನೆ ಹೋಗೋದಿತ್ತು, ಕಾರಣ ಇರ್ತಿತ್ತು, ಹೋಗ್ತಿದ್ದೆ. ಈಗ ಇವರೆಲ್ಲ ನಮ್ಮವರೆಲ್ಲ ಕರೀತಾರೆ, ಒಂದ್ಸಲ ಬಂದು ಹೋಗ್ರಿ ಬಂದು ಹೋಗ್ರಿ, ಪ್ರತಿಯೊಬ್ಬರು ಕರೀತಾರೆ. ಹೋಗೋ ಸಮಯ ಇಲ್ಲ ಈಗ, ಹೋಗೋದು ಇಲ್ಲ. ಈಗ ನಾವು ನಮ್ಮ ಎಲ್ಲರಿಗೂ, ನಮ್ಮ ಇಲ್ಲಿ ಜೊತೆಯಲ್ಲಿ ಇದೀವಲ್ಲ ಯುವಕರು, ಮತ್ತೆ ಎಲ್ಲಾ ಯುವಕರಿಗೂ ಒಂದ್ ಮಾತು ಹೇಳ್ಬೇಕು ಅಂದ್ರೆ, ಕೆಲಸ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಹೇಗೆ ಒಂದು ಸಾರ್ಥಕತೆಯನ್ನ ಅವ್ರು ಕಂಡ್ಕೊಳ್ಬಹುದು? ಸಾರ್ಥಕತೆ ಅಂದ್ರೆ ನಾನು ಹೇಳಿದ್ನಲ್ರಿ ನಿಮ್ಗೆ, ಯಾರೇ ಒಂದು ಸಣ್ಣ ಕೆಲಸ ಇರಲಿ ದೊಡ್ಡದಿರ್ಲಿ, ಒಂದು ಕಸ ಹೊಡೆಯೋದಕ್ಕಾದ್ರೆ ಇರಲಿ, ಆ ಕಸ ಹೊಡೆಯೋದಾದ್ರೂ ಅದು ಅಷ್ಟು ನಿಯತ್ತಿನಿಂದನೇ ಮಾಡಬೇಕು, ಶ್ರದ್ಧಾ ಭಕ್ತಿ. ಇದೊಂದು ಸಣ್ಣ ಕೆಲಸ ಕಸ ಹೊಡೆಯೋದು ಬೇಜವಾಬ್ದಾರಿತನ ಮಾಡಬಾರ್ದು. ಅದು ಪ್ರತಿಯೊಂದು ಇದರಿಂದ ಮೇಲೆ ಕಾಲಿಂದ ನೆಟ್ಟುವರೆಗೂ
ಒಂದೇ ತರ ಇರ್ಬೇಕು. ಅಪಾದ ಮಸ್ತಕ ಅಂತ ಹೇಳ್ತಾರಲ್ಲ, ಖುಷಿ ಆಗ್ತಾ ಇದೆ ನಿಮ್ ಮುಖದಲ್ಲಿರೋ ನಗು. ಆದ್ರಿಂದ ಈ ಒಂದು ವಾರ ಆಯ್ತು, ಸ್ವಲ್ಪ ಆರಾಮಿಲ್ದೆ ಇದ್ದೆ, ನರ್ವಸ್ ಆಗಿದ್ದೇನ್ರಿ. ಹೌದು, ಆದ್ರೂ ನಿಮ್ ಎದುರಿಗೆ ನಾನು ತೋರಿಸ್ಕೊಳ್ಳಿಲ್ಲ. ಎಷ್ಟು ಮನಸ್ಸು ನೋಡಿ ಹೇಗಿದೆ, ತುಂಬಾನೇ ವಿಶೇಷವಾಗಿತ್ತು ನನ್ಗಂತೂ. ಇವ್ರ ಜೊತೆ ಮಾತಾಡಿದ್ದು, ಇಷ್ಟೊತ್ತು ಸಮಯ ಕಳೆದಿದ್ದು, ಎಷ್ಟೊಂದು ಕಲ್ತ್ವಿ ಅಂದ್ರೆ, ಮತ್ತೆ ಅಷ್ಟೇ ಪಾಸಿಟಿವಿಟಿ ನಮ್ಗೆ ಫಿಲ್ ಆಗಿದೆ. ನೀವು ವಿಡಿಯೋ ಶುರುನಲ್ಲಿ ನಾವ್ ಹೇಗಿದ್ವಿ, ಈಗ ಹೇಗಿದೀವಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ, ಅಷ್ಟು ನಮ್ಗೆ ಒಂದು ಪಾಸಿಟಿವಿಟಿ ಬಂದ್ಬಿಟ್ಟಿದೆ. ತುಂಬಾನೇ ಖುಷಿ ಆಯ್ತು ತಮ್ಮ ಸಮಯ ಕೊಟ್ಟಿದ್ದಕ್ಕೆ. ನನ್ಗೆ ನೂರಾರು ವರ್ಷಗಳಷ್ಟು ಆಯಸ್ ಕೊಟ್ಟಿದ್ದೇವರು, ಇನ್ನು ಹೀಗೆ ನಗ್ನಗ್ತಾ ಇರಿ, ಅದು ನಮ್ಮ ಒಂದು ಕೋರಿಕೆ. ತುಂಬಾನೇ ಒಂದು ವಿಶೇಷವಾದ ಸಂಚಿಕೆ ಆಗಿತ್ತು. ಹೀಗೇನೆ ಕಾಯಕನೇ ದೇವರು ಅಂತ ನಂಬ್ಕೊಂಡ್ ಇರುವಂತಹ ಇನ್ನು ಬೇರೆ ಎಷ್ಟೋ ಒಂದು ಶ್ರೀ ಸಾಮಾನ್ಯರು, ಶ್ರೀ ಅಸಾಮಾನ್ಯರನ್ನ ಭೇಟಿ ಮಾಡುವಂತದ್ದಿದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ನಿಮ್ಮ ಮನೆಗೂ ಏನಾದ್ರೂ ಅಂಚೆ ಬರ್ತಾ ಇತ್ತು, ನಿಮಗೂ ಅಂಚೆ ಅಣ್ಣನ ಜೊತೆ ಒಂದು ಬಾಂಧವ್ಯ ಇತ್ತು ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಗೊತ್ತಿರುವಂತಹ ಅಂಚೆ ಅಣ್ಣನ್ಗೆ ಒಂದು ಧನ್ಯವಾದನ ಹೇಳೋಣ ಈ ಮೂಲಕ ಅಂತ. ಈ ವಿಡಿಯೋನ ಮುಳುಗಿಸ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಧನ್ಯವಾದ.